ಸತೀಶ್ ವಜ್ರ ಕನಸುಗಳನ್ನ ಕಾಣ್ತಿದ್ದಂತಹ ಯುವ ನಟ ಕನಸು ನನಸಾಗ್ತದೆ ಅನ್ನುವ ಸಮಯದಲ್ಲಿ ತನ್ನ ಸ್ವಂತ ಬಾಮೈದನಿಂದಲೇ ಭೀಕರವಾಗಿ ಕೊಲೆ ಆಗ್ತಾರೆ ಲಗೋರಿ ಎಂಬ ಕಿರುಚಿತ್ರದಲ್ಲಿ ಅಭಿನಯಿಸಿದ್ರು ಇಂದು ಟಿಕ್ ಟಾಕ್ ಗಳ ಮೂಲಕ ಪ್ರಸಿದ್ಧಿಯನ್ನ ಪಡೆದಿದ್ರು ಇಡೀ ಕರ್ನಾಟಕಕ್ಕೆ ರೀಚ್ ಆಗಿದ್ರು ಕಾರಣ ಅವರಲ್ಲಿದ್ದಂತಹ ಪ್ರಾಮಾಣಿಕತೆ ನಿಷ್ಕಲ್ಮಶತೆ ಒಳ್ಳೆಯ ಹೃದಯ ಸತೀಶ್ ಅವರನ್ನ ಕೊಲೆ ಮಾಡಿರುವಂತಹ ಸುದರ್ಶನ್ ಅಂದ್ರೆ ಸತೀಶ್ ಅವರ ಬಾಮೈದನ ವಿರುದ್ಧ ತೀವ್ರವಾದಂತಹ ಆಕ್ರೋಶವನ್ನ ಜನ ವ್ಯಕ್ತಪಡಿಸುತ್ತಿದ್ದಾರೆ ಇಲ್ಲಿಯವರೆಗೂ ಅವರ ಕೊಲೆಗೆ ನಿಖರ ಂತಹ ಕಾರಣವೇನು ಅವರಿಬ್ಬರ ನಡುವೆ ಇಷ್ಟೊಂದು ದ್ವೇಷ ಇರೋದು ಯಾಕೆ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಆದರೆ ಇದೀಗ ಸುದರ್ಶನ್ ಅರೆಸ್ಟ್ ಮಾಡಲಾಗಿದೆ ತನಿಖೆಯ ಸಮಯದಲ್ಲಿ ಸಾಕಷ್ಟು ವಿಚಾರಗಳನ್ನ ಪೊಲೀಸರು ಬಾಯ್ ಬಿಡಿಸಿದ್ದಾರೆ ಇನ್ನು ಮತ್ತೊಂದು ಕಡೆಯಿಂದ ಸತೀಶ್ ಅವರ ಸ್ನೇಹಿತರು ಕೂಡ ಈ ಹಿಂದೆ ನಡೆದಿರುವಂತಹ ಒಂದಷ್ಟು ಘಟನೆಗಳನ್ನ ಕೆಲವು ಕಡೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನಾಗಿತ್ತು ಅಂತ ಹೇಳಿ ಇನ್ನು ಬಹಳ ಬೇಸರದ ಸಂಗತಿ ಏನಂದ್ರೆ ಸತೀಶ್ ವಚರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಸಾಧಿಸಲು ಬಹಳ ಕಷ್ಟಪಡ್ತಾರೆ ಆದ್ರೆ ಈಗ ಅವರ ಜೀವನದಲ್ಲಿ ಬೆಳಕು ಮೂಡ್ತಿತ್ತು ಒಂದು ಕೋಟಿ ಬಜೆಟ್ ನ ಒಂದು ಸಿನಿಮಾದ ಆಫರ್ ಕೂಡ ಸತೀಶ್ ಅವರಿಗೆ ಬಂದಿತ್ತು ಅದಕ್ಕೆ ಚಿತ್ರಕತೆ ಕೂಡ ರೆಡಿ ಆಗ್ತಾ ಇತ್ತು ಅಷ್ಟೆಲ್ಲದೆ ನಟ ದರ್ಶನ್ ಅವರ ಜೊತೆಗೂ ಕೂಡ ಅಭಿನಯಿಸುವಂತಹ ಅವಕಾಶ ಅವರಿಗೆ ಸಿಕ್ಕಿತ್ತು ಒಂದು ಚಿಕ್ಕ ಸಲೂನ್ ಶಾಪ್ ಇಟ್ಕೊಂಡು ದುಡಿಮೆ ಮಾಡ್ತಿದ್ದ ಸತೀಶ್ ವಜ್ರ ಅವರಿಗೆ ಇಷ್ಟೆಲ್ಲ ಆಫರ್ ಬಂದಾಗ ತುಂಬಾನೇ ಖುಷಿಯಾಗಿದ್ರು ಆದ್ರೆ ಆ ಕನಸನ್ನ ನನ್ನ ಸಾಗಿಸಲು ಅವರ ಬಾಮೈತಾನೆ ಬಿಡಲಿಲ್ಲ ಇನ್ನು ಸತೀಶ್ ಅವರ ಕೊಲೆಗೆ ಏನು ಕಾರಣ ಎಂಬುದು ತನಿಖೆ ವೇಳೆ ಬಯಲಾಗುತ್ತೆ ಸತೀಶ್ ಎರಡ್ ಸಾವಿರದ ಒಂಬತ್ತರಲ್ಲಿ ಸುಧಾ ಅವರನ್ನ ಪ್ರೀತಿ ಮಾಡ್ತಾರೆ ನಂತರ ಪ್ರೀತಿಸಿ ಮದುವೆ ಆಗ್ತಾರೆ ಆದ್ರೆ ಸುಧಾಮನಿ ಅವರಿಗೆ ಈ ಮದುವೆ ಇಷ್ಟವಿರಲಿಲ್ಲ ಸುಧಾತ್ ಅವರು ಮನೆಗೆ ಹೋದಾಗ ಅವರಿಗೆ ಕಿವಿ ಚುಚ್ಚಿ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಹೀಗಾಗಿ ಗಂಡ ಹೆಂಡತಿ ನಡುವೆ ಇನ್ನು ಸತೀಶ್ ಮನೆಯವರು ಬೆಂಗಳೂರಿಗೆ ಬಂದ್ರೆ ಅವರನ್ನು ಸರಿಯಾಗಿ ಟ್ರೀಟ್ ಮಾಡ್ತಾ ಇರಲಿಲ್ಲ ಸುಧಾ ಇದಕ್ಕೆಲ್ಲ ಅವರು ತುಪ್ಪ ಸುರಿಯುವಂಥ ಕೆಲಸವನ್ನ ಮಾಡ್ತಿದ್ರು ಇದರ ನಡುವೆ ಒಂದು ಮಗು ಆಗುತ್ತೆ ಆ ನಂತರ ಇವರ ಕುಟುಂಬ ನಿಧಾನವಾಗಿ ಒಂದು ದಾರಿಗೆ ಬರೋಕೆ ಶುರುವಾಗುತ್ತೆ ವಜ್ರ ಅನ್ನೋದು ಸತೀಶ್ ಅವರಿಗೆ ಮೊದಲಿನಿಂದಲೂ ಬಂದಂತಹ ಹೆಸರಲ್ಲ ನಟ ಪ್ರಜ್ವಲ್ ದೇವರಾಜ್ ಸತೀಶ್ ಅವರ ಮಗನಿಗೆ ಇಟ್ಟಂತಹ ಹೆಸರು ಸತೀಶ್ ಹಾಗೂ ಪ್ರಜ್ವಲ್ ದೇವರಾಜ್ ತುಂಬಾನೇ ಒಳ್ಳೆಯ ಬಾಂಧವ್ಯವನ್ನ ಹೊಂದಿದ್ರು ಮಗನನ್ನ ವಿಪರೀತವಾಗಿ ಇಷ್ಟಪಡ್ತಾ ಇದ್ರು ಸತೀಶ್ ಆದರೆ ಅದೇ ಸಮಯದಲ್ಲಿ ಸುಧಾ ಅವರಿಗೆ ಲಂಗ್ಸ್ ಸಮಸ್ಯೆ ಎದುರಾಗುತ್ತೆ ಈ ಕಾರಣಕ್ಕಾಗಿ ಅವರನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಲ್ಲ ಅಲ್ಲಿಂದಲೇ ಅಸಲಿ ಸಮಸ್ಯೆಗಳು ಶುರುವಾಗುತ್ತೆ ಮೊದಲೇ ಸತೀಶ್ ಕಂಡ್ರೆ ಸುಧಾಮನ್ಯವ್ರಿಗೆ ಆಗ್ತಾ ಇರಲಿಲ್ಲ ಇನ್ನು ಇದು ಒಂದು ದೊಡ್ಡ ನೆಪ ಆಗಿ ಬಿಡುತ್ತೆ ಕಂಪ್ಲೇಂಟ್ ಕೂಡ ಮಾಡ್ತಾರೆ ಆದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ಸಹಜ ಸಾವು ಅಂತ ತಿಳಿಯುತ್ತೆ ಇದನ್ನು ಸಹಿಸಲು ಸುಧಾಮನ್ಯವ್ರಿಗೆ ಆಗ್ತಾ ಆಗ್ತಾ ಆ ಮಗುವನ್ನು ಕೂಡ ಅವರೇ ಕರ್ಕೊಂಡು ಹೋಗ್ತಾರೆ ಆದ್ರೆ ಆ ಹುಡುಗನಿಗೆ ಅಪ್ಪನ ಜೊತೆ ಇರಬೇಕು ಅಂತ ಅನ್ಸ್ತಾ ಇರ್ತಂತೆ ಮಗನನ್ನ ಕರೆಸಿಕೊಳ್ಳಲು ಸತೀಶ್ ಅವರು ನಿರಂತರವಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಇದು ಕೂಡ ಸುಧಾಮಣ್ಣಿಯವ್ರಿಗೆ ಇನ್ನಷ್ಟು ಕೋಪ ತರಿಸುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಸತೀಶ್ ತುಂಬಾನೇ ಪ್ರಖ್ಯಾತಿ ಆಗೋದಕ್ಕೆ ಶುರು ಆಗ್ತಾರೆ ಇದನ್ನ ಸುಧಾಮಣ್ಣಿಯವ್ರಿಗೆ ಸಹಿಸಲು ಸಾಧ್ಯವಾಗಲ್ಲ ನಾವೆಲ್ಲ ಇಲ್ಲಿ ದುಃಖದಲ್ಲಿ ಇದ್ದೀವಿ ಅವನು ಮಾತ್ರ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಇದ್ದಾನೆ ಅಂತ ಅನ್ಕೊಳ್ತಾರೆ ಹೀಗಾಗಿ ಸುಧಾ ತಮ್ಮ ಸುದರ್ಶನ್ ಎಲ್ಲರ ಹತ್ತಿರ ಹೇಳ್ಕೊಂಡು ಓಡಾಡಕ್ಕೆ ಶುರು ಮಾಡ್ತಾನೆ ಏನಂದ್ರೆ ನಾನು ಅವನ ಮುಖವನ್ನ ಸ್ಕ್ರಾಪ್ ಮಾಡ್ತೀನಿ ನಾನು ಬಿಡಲ್ಲ ಅಂತ ಹೇಳ್ತಿರ್ತಾನೆ ಈ ವಿಚಾರ ಸತೀಶ್ ಅವರ ಕಿವಿಗೂ ಬೀಳುತ್ತೆ ಸ್ವಲ್ಪ ಮಟ್ಟಿಗೆ ಆತಂಕವಿದೆ ಅಂತ ತಮ್ಮ ಗೆಳೆಯರ ಬಳಿ ಹೇಳ್ಕೊಂಡಿರ್ತಾರೆ ಇದರ ನಡುವೆ ಸತೀಶ್ ಅವರ ವಿಡಿಯೋಸ್ ಗಳಲ್ಲಿ ಓರ್ವ ನಟಿ ಇರ್ತಾರೆ ಅವರು ಕಾಣಿಸ್ ಆಗಾಗ ಕಾಣಿಸ್ಕೊಳ್ತಾ ಇರ್ತಾರೆ ಆ ನಟಿ ಮತ್ತು ಸತೀಶ್ ಅವರು ಮದುವೆ ಆಗ್ತಿದ್ದಾರೆ ಅನ್ನುವಂತಹ ರೂಮರ್ಸ್ ಗಳು ಕಡೆ ಸ್ಪ್ರೆಡ್ ಆಗೋದಕ್ಕೆ ಶುರು ಆಗುತ್ತೆ ಈ ವಿಚಾರ ಸುಧಾ ತಮ್ಮನ ಕಿವಿಗೂ ಕೂಡ ಬಿಡುತ್ತೆ ಇದರಿಂದ ಅವನ ಕೋಪ ಅನುಮಾನ ಇನ್ನಷ್ಟು ಜಾಸ್ತಿ ಆಗುತ್ತೆ ಕೊಲೆ ಮಾಡಲು ಸ್ಕೆಚ್ ಆಗ್ತಾನೆ ಅಂತಿಮವಾಗಿ ಸುದರ್ಶನ್ ಒಂದು ವಾರದಿಂದ ಸತೀಶ್ನನ್ನ ನಂಬಿಸುವಂತ ಕೆಲಸ ಮಾಡ್ತಾನೆ ಈ ಹಿಂದೆ ಹೇಳಿದ್ದೆಲ್ಲ ಮರೆತು ಬಿಡು ಇನ್ಮೇಲೆ ನಾನು ಚೆನ್ನಾಗಿರ್ತೀನಿ ಅನ್ನುವಂತ ರೀತಿಯಲ್ಲಿ ಸತೀಶ್ ಅವರಿಗೆ ನಂಬಿಸಲು ಶುರು ಮಾಡ್ತಾನೆ ಅಂತಿಮವಾಗಿ ಕೊಲೆಯಾದ ಅವತ್ತಿನ ದಿನ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಮನೆಗೆ ಬರ್ತಾನೆ ಮೊದಲೇ ಸತೀಶ್ ಅವರು ನಂಬಿದ್ರಲ್ಲ ಸುದರ್ಶನ್ ನನ್ನ ಸೊ ನಂಬಿ ಮನೆಯೊಳಗೆ ಬಿಟ್ಕೊಳ್ತಾರೆ ಮಲಗೋದಕ್ಕೂ ಕೂಡ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅವತ್ ತ್ರಿ ಸಾಯಿಸುವಂತಹ ಕೆಲಸ ಮಾಡ್ತಾರೆ ಇದು ನಡೆದಂತಹ ನಿಜವಾದ ವಿಚಾರ ಸುದರ್ಶನ್ ಹಾಗೂ ನಾಗೇಂದ್ರ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ